Yes, dear students, in the previous video class, I have given an outline picture or the outline summary of the lesson called where there is a wheel which is written by P. Samanath. And also I have started and I have also completed the first and second paragraph of this lesson. Yes, dear students, in this video class, I have come up with the continuation of this lesson. Okay, so now look at into page number 120. Look at the second paragraph. So before going to know about the second paragraph, there the writer in there says that, so this rural women of Pudukkottai, they have chosen that bicycle as their chosen medium. That is the first point. Second point is that nearly 1 lakh of the rural women, those who are new literate, have knew about this cycling. That is the second point. And the third point is that, so nearly the 70,000 of rural women have displayed their newly skill called cycling, which was shown in exhibition cum contests which was held in Pudukkottai. So all these things have made them for that their dependency on men have completely reduced day by day. So this is what we learnt in the previous paragraph. Okay, now let me enter into the next paragraph. Look at here. In the heart of rural Pudukkottai, young women zip along the roads on their bicycles. So before, look at here, dear students, ee lesson alli nimge most probably expressions anta on concept ide grammar alli, aa expressions na note madsta hogtini, correct aagi note maadkoli, aa words na meanings na tumbha chenagi nenpidkobodu. For example, naanu swept across anta helidini. Swept across anadu idiom, that is an expression or a idiom, adra artha nimge gottirbeku. Adra artha enappa andre spread across anta. ಓಕೆ, ಸ್ವೆಪ್ಟ್ ಅಕ್ರಾಸ್ ಮೀನ್ಸ್ ಸ್ಪ್ರೆಡ್ ಅಕ್ರಾಸ್ ಅಂತ. ಇಲ್ಲಿ ಇನ್ನೊಂದು ವರ್ಡ್ ಬರ್ತಾ ಇದೆ ನೋಡಿ ಇಲ್ಲಿ. ಇನ್ ದ ಹಾರ್ಟ್ ಆಫ್ ರೂರಲ್ ಪುಡುಕೊಟ್ಟಾಯಿ, ಆ ರೂರಲ್ ಪುಡುಕೊಟ್ಟಾಯಿ ಡಿಸ್ಟ್ರಿಕ್ಟ್ ಅಲ್ಲಿ ನೋಡೋದಾದ್ರೆ ಯಂಗ್ ವಿಮೆನ್ ಜಿಪ್ ಅಲಾಂಗ್ ಮೀನ್ಸ್ ರೈಡನ್ ಟ್ರಾವೆಲ್ಡ್ ಬೈ, ಕರೆಕ್ಟ್ ಆಗಿ ಬರ್ಕೊಂಡ್ರೆ ಜಿಪ್ ಅಲಾಂಗ್ ಮೀನ್ಸ್ ಟ್ರಾವೆಲ್ಡ್ ಬೈ, ಜಿಪ್ ಅಲಾಂಗ್ ದ ರೋಡ್ಸ್ ಆನ್ ದೇರ್ ಬೈಸಿಕಲ್ಸ್. ಸಿ, ಆ ರೂರಲ್ ವಿಮೆನ್ ಪುಡುಕೊಟ್ಟಾಯಲ್ಲಿ ಏನು ಮಾಡಿದ್ರು ಅಂದ್ರೆ, ಮಹಿಳೆಯರು ಸೈಕಲ್, ದೆ ನ್ಯೂ ದ ಸೈಕ್ಲಿಂಗ್, ಸೈಕಲ್ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಪ್ರತಿಯೊಂದು ರೋಡಲ್ಲೂ ಕೂಡ ಅವ್ರು ಯಾವ್ದ್ರಲ್ಲಿ ಹೋಗ್ತಾ ಇದ್ರು ಅಂದರೆ ದ ಯೂಸ್ ಟು ಗೋ ಆನ್ ಸೈಕ್ಲಿಂಗ್, ಸೈಕಲ್ ಅಲ್ಲೇ ಹೋಗ್ತಾ ಇರ್ತಾರೆ. ಸೊ ಸೈಕ್ಲಿಂಗ್ ಬೈಸಿಕಲ್ಸ್ ಜಮೀಲಾ ಬೇಬಿ ಹೂ ಹ್ಯಾಸ್ ಟೇಕನ್ ಟು ಸೈಕ್ಲಿಂಗ್. ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ, ಅವರ್ ರೈಟರ್ ಪಿ ಸಾಯಿನಾಥ್ ಹ್ಯಾಸ್ ಮೇಡ್ ಅ ಇಂಟರ್ವ್ಯೂ. ನಮ್ಮ ರೈಟರ್ ಪಿ ಸಾಯಿನಾಥ್ ಏನಿದ್ದಾರಲ್ಲ, ಕೆಲವರು ಇಂಟರ್ವ್ಯೂವನ್ನು ಮಾಡಿದ್ದಾರೆ. ಆ ಇಂಟರ್ವ್ಯೂವಲ್ಲಿ ಫಸ್ಟ್ ಮಹಿಳೆ ಯಾರಪ್ಪ ಅಂದರೆ ಜಮೀಲಾ ಬೀಬಿ ಅಂತ. ಸೊ ನೋಟ್ ಮಾಡ್ಕೊಳ್ಳಿ, ಜಮೀಲಾ ಬೀಬಿನ ನೋಟ್ ಮಾಡ್ಕೊಳ್ಳಿ. ಜಮೀಲಾ ಬೀಬಿ ಹೂ ಹ್ಯಾಸ್ ಟೇಕನ್ ಟು ಸೈಕ್ಲಿಂಗ್, ಅವರು ಕೂಡ ಸೈಕ್ಲಿಂಗ್ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂತಹ ಜಮೀಲಾ ಬೀಬಿನ ನಮ್ಮ ನರೇಟರ್ ಪೀಸಾನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ ಅವರು ಸೈಕಲ್ ಬಗ್ಗೆ ಅಂದರೆ, ಟೋಲ್ಡ್ ಮೀ, ಮೀ ಮೀನ್ಸ್ ಯುವರ್ ಟು ದ ನರೇಟರ್, ಏನು ಹೇಳಿದ್ದಾರೆ ಸೈಕಲ್ ಬಗ್ಗೆ ಜಮೀಲಾ ಬೀಬಿ ಅಂದರೆ, ಇಟ್ಸ್ ಮೈ ರೈಟ್, ವಾಟ್ಸ್ ಆರ್ ರೈಟ್ ಅಂದರೆ ಸೈಕ್ಲಿಂಗ್ ಈಸ್ ಮೈ ರೈಟ್ ಅಂತ ಹೇಳ್ತಾ ಇದ್ದಾರೆ. ಈ ಸೈಕಲ್ ಓಡಿಸೋದೇನಿದೆಯಲ್ಲ ಅದು ನನ್ನ ಹಕ್ಕು ಅಂತ ಜಮೀಲಾ ಬೀಬಿ ಹೇಳಿದ್ರಂತೆ. ವಿ ಕ್ಯಾನ್ ಗೋ ಎನಿವೇರ್ ನೌ, ಐ ಡೋಂಟ್ ಹ್ಯಾವ್ ವೇಟ್ ಫಾರ್ ಬಸ್. ಬಿಕಾಸ್ ಹೌ ಶೂ ಬೋಲ್ಡ್ಲಿ ಸೇಸ್, ಯಾವ ರೀತಿ ಬೋಲ್ಡ್ ಆಗಿ ಹೇಳಿದ್ದಾರೆ ನೋಡಿ, ಇಟ್ಸ್ ಮೈ ರೈಟ್, ವಿ ಕ್ಯಾನ್ ಗೋ ಎನಿವೇರ್. ಹೌದಲ್ವಾ, ಈಗ ಇಷ್ಟು ದಿನ ಡಿಪೆಂಡೆನ್ಸಿ ಆಗಿದ್ರಲ್ಲ, ಆ ಡಿಪೆಂಡೆನ್ಸಿ ರಿಡ್ಯೂಸ್ ಆಗಿದೆ. ನೌ ಐ ಡೋಂಟ್ ಹ್ಯಾವ್ ವೇಟ್ ಫಾರ್ ದ ಬಸ್, ಈಗ ನಾನು ಬಸ್ಸಿಗೋಸ್ಕರ ಕಾಯುವಂಥ ಶಕ್ತಿ ಅವರು ಅಥವಾ ಬಸ್ಸಿಗೋಸ್ಕರ ವೇಟ್ ಮಾಡಬೇಕಾದಂಥ ಪರಿಸ್ಥಿತಿ ಅವರಲ್ಲಿಲ್ಲ. ಐ ನೋ ಪೀಪಲ್ ಮೇಡ್ ಎ ಡರ್ಟಿ ರಿಮಾರ್ಕ್ಸ್, ನೋಟ್ ಡೌನ್ ಡರ್ಟಿ ರಿಮಾರ್ಕ್ಸ್ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಡರ್ಟಿ ರಿಮಾರ್ಕ್ಸ್ ಮೀನ್ಸ್ ಬ್ಯಾಡ್ ಕಮೆಂಟ್ಸ್ ಅಂತ ಬರ್ಕೊಳ್ಳಿ. ಸೊ ದಟ್ ಈಸ್ ಒನ್ ಆಫ್ ದ ಇಡಿಯಮ್ ಅಂಡ್ ಫ್ರೇಸ್, ದಟ್ ಈಸ್ ಎ ಎಕ್ಸ್ಪ್ರೆಷನ್. ಡರ್ಟಿ ರಿಮಾರ್ಕ್ಸ್ ಮೀನ್ಸ್ ಬ್ಯಾಡ್ ಕಮೆಂಟ್ಸ್. ಐ ನೋ ಪೀಪಲ್ ಮೇಡ್ ಡರ್ಟಿ ರಿಮಾರ್ಕ್ಸ್ ವೆನ್ ಐ ಸ್ಟಾರ್ಟೆಡ್ ಸೈಕ್ಲಿಂಗ್, ಬಟ್ ಐ ಪೇಡ್ ನೋ ಅಟೆನ್ಷನ್. ಸಿ, ವೆನ್ ಜಮೀಲಾ ಬೀಬಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಅಬೌಟ್ ಅವರ್ ಫೀಲಿಂಗ್ಸ್ ಟುವರ್ಡ್ಸ್ ಅವರ್ ರೈಟರ್, ಶಿ ಸೇಸ್ ದಟ್ ಸೈಕ್ಲಿಂಗ್ ಈಸ್ ಅ ರೈಟ್. ವಾಟ್ ಶಿ ಇಸ್ ಟೋಲ್ಡ್ ಇನ್ ಅವರ್ ಇಂಟರ್ವ್ಯೂ ದಟ್ ಸೈಕ್ಲಿಂಗ್ ಈಸ್ ಅ ರೈಟ್,
and she can go anywhere by the use of, by the help of cycle. Cycle and use ಮಾಡ್ಕೊಂಡು ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದಂತೆ. ಅಂಡ್ ಮೋರ್ ಓವರ್ ಶಿ ಸೇಸ್ ದಟ್ ಇಟ್ ರೆಡ್ಯೂಸ್ ದ ಡಿಪೆಂಡೆನ್ಸಿ ಆನ್ ಮೆನ್. ಇಷ್ಟು ದಿನ ಏನು ಪುರುಷರ ಮೇಲೆ ಡಿಪೆಂಡ್ ಆಗಿದ್ರಲ್ಲ ಅದನ್ನು ಇದು ಕಡಿಮೆ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಂಡ್ ಆಲ್ಸೋ ಶಿ ಸೇಸ್ ದಟ್ ಶಿ ನ್ಯೂ ದಟ್ ದ ಪೀಪಲ್ ಹ್ಯಾವ್ ಮೇಡ್ ಎ ಡರ್ಟಿ ರಿಮಾರ್ಕ್ಸ್. ದಟ್ ಮೀನ್ಸ್ ವೆನ್ ಜಮೀಲಾ ಬೇಬಿ ಸ್ಟಾರ್ಟೆಡ್ ಟು ಸೈಕ್ಲಿಂಗ್, ಸೈಕಲ್ ಅನ್ನು ಹೊಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಹುಡುಕುಟ್ಟೆಯಲ್ಲಿದ್ದಂಥ ಜನಗಳು ಏನು ಮಾಡಿದ್ರು ಅಂದರೆ ಅಯ್ಯೋ ಹುಡುಗಿಯಾಗಿ ಸೈಕಲ್ ಹೊಡಿತಾಳಲ್ಲ ಅಂತೇಳಿ ಡರ್ಟಿ ರಿಮಾರ್ಕ್ಸ್ ಮಾಡಿದ್ರು. ದೆ ಮೇಡ್ ಎ ಬ್ಯಾಡ್ ಕಮೆಂಟ್ಸ್ ಆನ್ ದಟ್ ಸೈಕ್ಲಿಂಗ್ ಬಟ್ ಶಿ ಪೇಡ್ ನೋ ಅಟೆನ್ಷನ್. ಆದರೆ ಅದು ಯಾವುದಕ್ಕೂ ಕೂಡ ಇವ್ರೇನು ಮಾಡಿಲ್ಲ, ಗಮನವನ್ನು ಕೊಡಲಿಲ್ಲ ಅಂತೇಳಿ ಜಮೀಲಾ ಬೇಬಿ ಹೇಳಿ. ಸೊ ದಿಸ್ ಈಸ್ ವಾಟ್ ದ ಫಸ್ಟ್ ಪಾರ್ಟ್ ಆಫ್ ದ ಇಂಟ್ರಡ್ಯೂಸ್ ಜಮೀಲಾ ಬೇಬಿ ಬೈ ಅವರ್ ನರೇಟರ್ ಟಿ ಸಾನ್ಯ. ಓಕೆ, ಜಮೀಲಾ ಬೇಬಿ ಆಗಿದೆ. ನೆಕ್ಸ್ಟ್ ದ ಸೆಕೆಂಡ್ ಫಾತಿಮಾ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನು ನೋಡಿ. ಫಾತಿಮಾ ಆ ಸೆಕೆಂಡರಿ ಸ್ಕೂಲ್ ಟೀಚರ್ ಸೋ ಅಡಿಕ್ಟೆಡ್ ಟು ಸೈಕ್ಲಿಂಗ್ ದಟ್ ಶಿ ಹ್ಯಾಡ್ಸ್ ಅ ಬೈಸಿಕಲ್ ಫಾರ್ ಹಾಫ್ ಅನ್ ಅವರ್ ಫಾರ್ ಈಚ್ ಇವನಿಂಗ್. ವಾಟ್ ಶಿ ಸೇಯಿಂಗ್ ದಟ್ ಫಾತಿಮಾ ಬೇಸಿಕಲಿ ಶಿ ಈಸ್ ಅ ಸೆಕೆಂಡರಿ ಸ್ಕೂಲ್ ಟೀಚರ್. ಫಾತಿಮಾ ಸೆಕೆಂಡರಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಸೊ ಅಡಿಕ್ಟೆಡ್ ಟು ಸೈಕ್ಲಿಂಗ್ ದಟ್ ಶಿ ಹ್ಯಾಡ್ಸ್ ಮೀನ್ಸ್ ರೆಂಟ್ ಬಾಡ್ದಿಗೆ ಸೈಕಲನ್ನು ಪಡ್ಕೊಂಡು ಶಿ ಹ್ಯಾಸ್ ಅ ಬೈಸಿಕಲ್ ಫಾರ್ ಹಾಫ್ ಅನ್ ಅವರ್ ಇನ್ ಈಚ್ ಇವ್ನಿಂಗ್. ಪ್ರತಿದಿನ ಸಂಜೆ ಅರ್ಧ ಗಂಟೆಗಳ ಕಾಲ ಬೈಸಿಕಲನ್ನು ಬಾಡಿಗೆಗೆ ಪಡ್ಕೊಳ್ತಾ ಇದ್ದಂತೆ. ಯಾರು? ಫಾತಿಮಾ, ಹೂ ಇಸ್ ಎ ಸೆಕೆಂಡರಿ ಸ್ಕೂಲ್ ಟೀಚರ್. ಶಿ ಕೆನಾಟ್ ಯೆಟ್ ಅಫೋರ್ಡ್ ಎ ಬಸ್ ಬೈ ಒನ್ ಈಚ್ ಅಕ್ರಾಸ್ ಕಾಸ್ಟ್ ಆಫ್ 1200. ಅಂದರೆ 1992 ಅಲ್ಲಿ ಬೈಸಿಕಲ್ನ ಕಾಸ್ಟ್ ಬಂದು 1200 ಇದೆ. ಆ 1200 ಕೊಟ್ಟು ಸೈಕಲನ್ನು ತೆಗೆದುಕೊಳ್ಳೋದು ಆಗದೆ ಇರತಕ್ಕಂತಹ ಪರಿಸ್ಥಿತಿಯಲ್ಲಿದ್ದಂತಹ ಮಹಿಳೆಯರು ಕೂಡ ದೇ ಗೋ ಫಾರ್ ಹ್ಯಾಡಿಂಗ್ ಎ ಬೈಸಿಕಲ್ಸ್. ಓಕೆ, ಸೊ ದೆಟ್ ಶಿ ಸೇ ಆ ಫಾತಿಮಾ ಹೇಳಿದ್ದಾರೆ ಏನಂತ. ಶಿ ಆಲ್ಸೋ ಸ್ಪೋಕ್ ಅಬೌಟ್ ಸೈಕ್ಲಿಂಗ್, ಸೈಕ್ಲಿಂಗ್ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ದೇರ್ ಇಸ್ ಎ ಫ್ರೀಡಮ್ ಇನ್ ದಿಸ್ ಸೈಕ್ಲಿಂಗ್, ದೇರ್ ಇಸ್ ಎ ಫ್ರೀಡಮ್ ಇನ್ ಸೈಕ್ಲಿಂಗ್. ಶಿ ಹೌ ಶಿ ಸೇ ದೇರ್ ಇಸ್ ಎ ಫ್ರೀಡಮ್ ಇನ್ ಸೈಕ್ಲಿಂಗ್. ಸೈಕಲ್ ಓಡಿಸೋದ್ರಲ್ಲಿ ನಿಜವಾಗ್ಲೂ ಕೂಡ ಸ್ವತಂತ್ರ ಇದೆ ಅಂತ ಹೇಳಿದ್ದಾರೆ. ವಿ ಆರ್ ನಾಟ್ ಡಿಪೆಂಡ್ ಆನ್ ಎನಿ ಒನ್ ನೌ. ಶಿ ಈಸ್ ಇಂಡೈರೆಕ್ಟ್ಲಿ ಕಮೆಂಟ್ ಆನ್ ಮೆನ್. ಈಗ ನಾವು ಯಾರ ಮೇಲೂ ಕೂಡ ಕಾಯುವ ಪರಿಸ್ಥಿತಿ ಇಲ್ಲ. ಐ ಕ್ಯಾನ್ ನೆವರ್ ಗೀವ್ ದಿಸ್ ಅಪ್. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಯಾವುದನ್ನ? ಸೈಕ್ಲಿಂಗ್. ಜಮೀಲಾ, ಫಾತಿಮಾ ಆ್ಯಂಡ್ ದೇರ್ ಫ್ರೆಂಡ್ ಅವಕ್ಕನ್ನಿ, ನೋಟ್ ಮಾಡ್ಕೊಳ್ಳಿ. ಜಮೀಲಾ, ಫಾತಿಮಾ ಆ್ಯಂಡ್ ದೇರ್ ಫ್ರೆಂಡ್ ಕಾಲ್ಡ್ ಅವಕ್ಕನ್ನಿ, ದೀಸ್ 3 ಮೆಂಬರ್ಸ್ in all in their early 20s have trained scores of other young women from their community in the art of cycling. See, these three rural women of Pudukkottai called Jamila Bibi, Fatima and also Avakkani, these three cycling women have also given a trained for the rural women who doesn't know about cycling. ಸೈಕಲ್ ಓಡಿಸೋದಕ್ಕೆ ಬರದೇ ಇರತಕ್ಕಂಥ ಎಷ್ಟೋ ಮಹಿಳೆಯರಿಗೆ ಸೈಕಲನ್ನು ಕಲಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಓಕೆ, ಸೊ ದಟ್ ಈಸ್ ವಾಟ್ ಜಮೀಲಾ ಬೀಬಿ ಹ್ಯಾಸ್ ಸೆಡ್ ದಟ್ ಸೈಕ್ಲಿಂಗ್ ಈಸ್ ಅ ರೈಟ್. ಆ್ಯಂಡ್ ಫಾತಿಮಾ ಹೂ ಇಸ್ ಎ ಸೆಕೆಂಡರಿ ಸ್ಕೂಲ್ ಟೀಚರ್ಸ್ ಟೋಲ್ಡ್ ದಟ್ ವಿ ನೆವರ್ ಡಿಪೆಂಡ್ ಆನ್ ಎನಿಬಡಿ ಎಲ್ಸ್ ಆ್ಯಂಡ್ ಆಲ್ಸೋ ಅವಕ್ಕನ್ನಿ ಹೂ ಆಲ್ಸೋ ಎಂಜಾಯ್ಡ್ ದ ಸೈಕ್ಲಿಂಗ್. ಓಕೆ, ಸೊ ದೀಸ್ ತ್ರೀ ಪೀಪಲ್ ಹ್ಯಾವ್ ಸ್ಪೀಕ್ ಅಬೌಟ್ ಸೈಕ್ಲಿಂಗ್ ಟು ದ narrator Phil Sanya. Okay, and the next paragraph. Cycling has swept across this district. This cycle anado swept across, so that is what I told you that swept across means, swept across means it has spread across. Cycling has swept across this district. Women agricultural workers, quarry laborers, village health nurse are among its fans. ಇಲ್ಲಿ ನಿಮಗೆ ಒನ್ ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ, ಹೂ ಆರ್ ದ ಬೆನಿಫಿಷಿಯರ್ಸ್ ಆಫ್ ದಿಸ್ ಸೈಕ್ಲಿಂಗ್ ಅಂತ ಕೇಳ್ತಾರೆ. ಹಾಗಾದರೆ ಈ ಸೈಕಲಿಂದ ಅತ್ಯಂತ ಹೆಚ್ಚು ಪ್ರಯೋಜನ ಪಡೆದುಕೊಂಡವ್ರು ಯಾರಪ್ಪ ಅಂದರೆ, ನೋಟ್ ಮಾಡ್ಕೊಳ್ಳಿ, ವಿಮೆನ್ ಅಗ್ರಿಕಲ್ಚರಲ್ ವರ್ಕರ್ಸ್, ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಮಹಿಳೆಯರು, ದಟ್ ಇಸ್ ದ ಫಸ್ಟ್ ಥಿಂಗ್. ಕ್ವರಿ ಲೇಬರರ್ಸ್ ಅಂದರೆ ಕ್ವರಿ ಮೀನ್ಸ್ ಈ ಕಲ್ಲು ಗುಡ್ಡ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು. ಆ್ಯಂಡ್ ಆಲ್ಸೋ ವಿಲೇಜ್ ಹೆಲ್ತ್ ನರ್ಸ್, ಹಳ್ಳಿಯಲ್ಲಿರ್ತಕ್ಕಂಥ ನರ್ಸ್ ಅವರು ಕೂಡ ಸೈಕಲನ್ನು ಪರ್ಚೇಸ್ ಮಾಡಿ ಸೈಕಲಿಂದ ಬೆನಿಫಿಟನ್ನು ಪಡ್ಕೊಂಡಿರೋರು. ಆರ್ ಅಮಾಂಗ್ ಇಟ್ಸ್ ಫ್ಯಾನ್ಸ್ ಜಾಯ್ನ್ ಇನ್ ದ ರಶ್ ಆರ್, ಅದ್ರ ಜೊತೆ ಕೆಲವರು ಬೇರೆ ಬೇರೆಯವರು ಕೂಡ ಇದ್ದಾರೆ. ಯಾರ್ಯಾರು ಅಂದರೆ, ಬಾಲವಾಡಿ ಆ್ಯಂಡ್ ಅಂಗನವಾಡಿ ವರ್ಕರ್ಸ್,
ಬಾಲ್ವಾಡಿ ಮತ್ತು ಅಂಗನವಾಡಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಕೂಡ ಸೈಕಲನ್ನು ಪರ್ಚೇಸ್ ಮಾಡಿ ಸೈಕ್ಲಿಂಗ್ ಕಲ್ತಿದ್ದಾರೆ. ಜೆಮ್ ಕಟರ್ಸ್, ದಟ್ ಮೀನ್ಸ್ ಒನ್ ಹೂ ಕಟ್ ಆ್ಯಂಡ್ ಶೇಪ್ ದ ಪ್ರೀಶಿಯಸ್ ಸ್ಟೋನ್ಸ್, ಅವರು ಕೂಡ ಸೈಕ್ಲಿಂಗ್ನ ಹೆಲ್ಪನ್ನು ಪಡ್ಕೊಂಡಿದ್ದಾರೆ. ಸ್ಕೂಲ್ ಟೀಚರ್ಸ್ ಕೂಡ ಇದ್ದಾರೆ. ಆ್ಯಂಡ್ ಆಲ್ಸೋ ಗ್ರಾಮ ಸೇವಕರ್ಸ್ ಆ್ಯಂಡ್ ಮಿಡ್ ಡೇ ಮೀಲ್ ವರ್ಕರ್ಸ್, ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕರ್ತರು ಕೂಡ ಇದ್ದಾರೆ. ಗ್ರಾಮ ಸೇವಕರ್ಸ್ ಕೂಡ ಇದ್ದಾರೆ. ಆರ್ ನಾಟ್ ಫಾರ್ ಬಿಹೈಂಡ್, ಇದರಿಂದ ಹೊರತಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ದ ವಾಸ್ಟ್ ಮೆಜಾರಿಟಿ ಆರ್ ದೋಸ್ ಹೂ ಹ್ಯಾವ್ ಜಸ್ಟ್ ಬಿಕಮ್ ಲಿಟ್ರೇಟ್. ಹಾಗಾದರೆ ಮೇಜರ್ಲಿ ಈ ಸೈಕಲಿಂದ ಬೆನಿಫಿಟ್ ಪಡ್ಕೊಂಡವ್ರು ಯಾರಪ್ಪ ಅಂದರೆ ದಟ್ ಈಸ್ ನನ್ನ ಅದರ್ ದ್ಯಾನ್ ನ್ಯೂ ಲಿಟ್ರೇಟ್, ಹೊಸದಾಗಿ ಕಲ್ತಿರ್ತಕ್ಕಂಥದ್ದು ಏನನ್ನ ಓದೋದು ಮತ್ತು ಬರೆಯೋದಕ್ಕೆ ಕಲ್ತಿರ್ತಕ್ಕಂಥ ಮಹಿಳೆಯರು, ದೇ ಆರ್ ನಂಬರ್ ಈಸ್ ಗೋಯಿಂಗ್ ಟು ಬಿ ಮೋರ್ ಇನ್ಕ್ರೀಸಿಂಗ್. ಸೊ ದಿಸ್ ಡಿಸ್ಟಿಕ್ಸ್ ದಿಸ್ ಡಿಸ್ಟಿಕ್ಸ್ ವೆಗೋರಿಯಸ್ ಲಿಟ್ರಸಿ ಡ್ರೈವ್, ವೆಗೋರಿಯಸ್ ಮೀನ್ಸ್ ಆನ್ ದಟ್ ಈಸ್ ಫೋರ್ಸ್ಫುಲ್. ಹಾಗಾದರೆ ಈ ಸೈಕಲ್ ಬರೋದಕ್ಕೆ ಯಾರು ಕಾರಣ, ಹಾಗಾದರೆ ಸೈಕಲ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದಕ್ಕೆ ಈಗ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಆಗುತ್ತೆ. ದ ಡಿಸ್ಟಿಕ್ಸ್ ವೆಗೋರಿಯಸ್ ಲಿಟ್ರಸಿ ಡ್ರೈವ್ ಲೆಡ್ ಬೈ ಅರವೋಲಿ ಇಯಕ್ಕಂ, ನೋಟ್ ಮಾಡ್ಕೊಡಿ, ಅರವೋಲಿ ಇಯಕ್ಕಂ ಲೈಟ್ ಆಫ್ ನಾಲೆಡ್ಜ್. ನಿಮಗೆ ಕೇಳ್ತಾರೆ ಒನ್ ಮಾರ್ಕ್ ಕ್ವಶನ್, ವಾಟ್ ಈಸ್ ಅರವೋಲಿ ಇಯಕ್ಕಂ? ಅರವೋಲಿ ಇಯಕ್ಕಂ ಇಸ್ ಅ ಲೈಟ್ ಆಫ್ ನಾಲೆಡ್ಜ್. ದಟ್ ಈಸ್ ಅರವೋಲಿ ಇಯಕ್ಕಂ ಈಸ್ ಎನ್ ಆರ್ಗನೈಸೇಷನ್, ಇದು ಒಂದು ಸಂಸ್ಥೆ ಅಥವಾ ಇದೊಂದು ಸಂಘ. ಓಕೆ, ಏನು ಮಾಡಿದೆ ಇದು ಅಂದರೆ, ಹ್ಯಾಸ್ ಬಿನ್ ಕ್ವಿಕ್ ಟು ಟ್ಯಾಪ್ ದಿಸ್ ಎನರ್ಜಿ ಎವ್ರಿ ಒನ್ ಆನ್ ದ ನ್ಯೂ ಲಿಟ್ರೇಟ್ ನ್ಯೂ ಸೈಕ್ಲಿಸ್ಟ್ ವುಮೆನ್ ಆ್ಯಂಡ್ ಸ್ಪೋಕ್ ಟು ದಿಸ್ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ಸೈಕ್ಲಿಂಗ್ ಆ್ಯಂಡ್ ಪರ್ಸನಲ್ ಇಂಡಿಪೆಂಡೆನ್ಸ್. ಅಲ್ಲಿ ಏನಾಗಿದೆ ಅಂದರೆ, ಈ ಅರವೋಲಿ ಇಯಕ್ಕಂ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಹುಡುಕೊಟ್ಟಾಯ್ ಆ ಡಿಸ್ಟಿಕ್ಕಿಗೆ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನು ಒಂದು ಗುಂಡಿಸಿ ಅವರಿಗೆ ಸೈಕ್ಲಿಂಗನ್ನು ಹೇಳ್ಕೊಡುವಂಥ ಪ್ರಯತ್ನ ಮಾಡಿದೆ. ಈ ಅರವೋಲಿ ಇಯಕ್ಕಂ ಬಂದಮೇಲೆ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಟು ಪ್ಲೇಸ್ ಇನ್ ದ ಹುಡುಕೊಟ್ಟಾಯ್ ಡಿಸ್ಟ್ರಿಕ್ಟ್. ಆ ಲಾಟ್ ಆಫ್ ಚೇಂಜಸ್ಸಲ್ಲಿ ಈ ಸೈಕಲ್ ಕೂಡ ಅಷ್ಟೆ. ದಿಸ್ ಸೈಕಲ್ ಹ್ಯಾಸ್ ಬ್ರಿಂಗ್ ಔಟ್ ದ ಕಂಪ್ಲೀಟ್ಲಿ ದ ಸೋಷಲ್ ಮೂಮೆಂಟ್ ಫಾರ್ ದ ರೂರಲ್ ವಿಮೆನ್ ಆಫ್ ಪುಡುಕೊಟ್ಟಾಯ್. ಓಕೆ, ಸೊ ಹಿಯರ್ ಈ ಪ್ಯಾರಾದಲ್ಲಿ ನೋಡೋದಾದರೆ, ಇನ್ ದಿಸ್ ಪ್ಯಾರಾಗ್ರಾಫ್ ದ ರೈಟರ್ಸ್ ಸೇಸ್ ದಟ್ ದಿಸ್ ಸೈಕಲ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್ ಥ್ರೂಔಟ್ ದ ರೂರಲ್ ಡಿಸ್ಟ್ರಿಕ್ಟ್ ಆಲ್ ಪುಡುಕೊಟ್ಟಾಯ್ ಆ್ಯಂಡ್ ದೇರ್ ಆರ್ ಮೋರ್ ಬೆನಿಫಿಷಿಯರ್ ಫ್ರಮ್ ದಿಸ್ ಸೈಕ್ಲಿಂಗ್ ಇಸ್ ನನ್ ಅದರ್ ದ್ಯಾನ್ ದಟ್ ಈಸ್ ಅಗ್ರಿಕಲ್ಚರಲ್ ಲೇಬರರ್ಸ್, ಕ್ವರಿ ವರ್ಕರ್ಸ್ ಆ್ಯಂಡ್ ಆಲ್ಸೋ ಸಮ್ ಆಫ್ ದ ವಿಲೇಜ್ ಹೆಲ್ತ್ ನರ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ಆಫ್ ಬಾಲ್ವಾಡಿ ಆ್ಯಂಡ್ ಅಂಗನವಾಡಿ ವರ್ಕರ್ಸ್, ಮಿಡ್ ಡೇ ಮೀಲ್ ಸ್ಕೀಮ್ ವರ್ಕರ್ಸ್ ಆ್ಯಂಡ್ ಆಲ್ಸೋ ಜಂಪ್ ಕಟರ್ಸ್, ಸ್ಕೂಲ್ ಟೀಚರ್ಸ್, ಗ್ರಾಮ ಸೇವಕರ್ಸ್ ಆ್ಯಂಡ್ ಆಲ್ಸೋ ಅ ಲಾಟ್ ಆಫ್ ವುಮೆನ್, ಲಾಟ್ ಆಫ್ ರೂರಲ್ ವುಮೆನ್ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದಿಸ್ ಆರ್ ದೇ ಹ್ಯಾವ್ ಟೇಕನ್ ದ ಸೈಕ್ಲಿಂಗ್ ಆಸ್ ದೇರ್ ಚೂಸನ್ ಮೀಡಿಯಂ. ಸೊ ದ ರೈಟರ್ಸ್ ಇಸ್ ದಟ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ವಿಚ್ ಹ್ಯಾಸ್ ಅ ಸ್ಟೆಪ್ ಫಾರ್ವರ್ಡ್ ಫಾರ್ ದ ರೂರಲ್ ವುಮೆನ್ ಆಫ್ ಪುಡುಕೊಟ್ಟಾಯ್ ವಿಚ್ ಇಸ್ ನನ್ ಅದರ್ ದ್ಯಾನ್ ಅರವೋಲಿ ಇಯಕ್ಕಂ, ದಟ್ ಮೀನ್ಸ್ ಅ ಲೈಫ್ ಆಫ್ ನಾಲೆಡ್ಜ್ ದಟ್ ಆರ್ಗನೈಸೇಷನ್ ಹ್ಯಾಸ್ ಬ್ರಿಂಗ್ಸ್ ಅಪ್ ದ ಸೈಕಲ್ ಟು ದ ರೂರಲ್ ವುಮೆನ್ ಆಫ್ ಪುಡುಕೊಟ್ಟಾಯ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಯಾರಾಗ್ರಾಫ್. ಲುಕ್ ಅಟ್ ಇನ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಮೇನ್ ಥಿಂಗ್ ಸೆಟ್ಸ್ ಎನ್ ಕನ್ನಮ್ಮಲ್, ನೋಟ್ ಮಾಡ್ಕೊಳ್ಳಿ, ಎನ್ ಕನ್ನಮ್ಮಲ್ ಅರವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್. ಸರ್, ನಿಮಗೆ ಇಲ್ಲಿ ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ, ಹೂ ಇಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ಅರವೋಲಿ ಇಯಕ್ಕಂ ಅಂತ ಕೇಳ್ತಾರೆ. ಅರವೋಲಿ ಇಯಕ್ಕಂ ಆರ್ಗನೈಸೇಷನ್ನ ಸೆಂಟ್ರಲ್ ಕೋಆರ್ಡಿನೇಟರ್ ಯಾರಪ್ಪ ಅಂದ್ರೆ, ಇಟ್ ಈಸ್ ನನ್ ಅದರ್ ದನ್ ಎನ್ ಕನ್ನಮ್ಮಲ್. ಓಕೆ, ದ ಮೇನ್ ಥಿಂಗ್ ಸೆಟ್ ಎನ್ ಕನ್ನಮ್ಮಲ್ ಅರವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್ ಆ್ಯಂಡ್ ಒನ್ ಆಫ್ ದ ಪಯೋನಿಯರ್ಸ್ ಆಫ್ ಸೈಕ್ಲಿಂಗ್ ಮೂಮೆಂಟ್. ಸೊ ಇಲ್ಲಿ ನಿಮಗೆ ಹೂ ಇಸ್ ದ ಪಯೋನಿಯರ್ ಆಫ್ ಸೈಕ್ಲಿಂಗ್ ಮೂಮೆಂಟ್ ಅಂತ ಕೇಳಿದರೆ ಎನ್ ಕನ್ನಮ್ಮಲ್, ಅಥವಾ ಹೂ ಇಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ಅರವೋಲಿ ಇಯಕ್ಕಂ ಅಂದರೂ ಕೂಡ ಎನ್ ಕನ್ನಮ್ಮಲ್. ಸೈಕ್ಲಿಂಗ್ ಮೂಮೆಂಟ್ ವಾಸ್ ದ ಕಾನ್ಫಿಡೆನ್ಸ್ ಇಸ್ ಗಿವ್ ವುಮೆನ್. ಸಿ, ಅವರು ಹೇಳಿದ್ದಾರೆ ಸೈಕಲ್ ಬಗ್ಗೆ, ಎನ್ ಕನ್ನಮ್ಮಲ್ ಹೇಳಿದ್ದಾರೆ ಏನಂದರೆ, ದಿಸ್ ಸೈಕ್ಲಿಂಗ್ ವಾಸ್ ಗಿವನ್ ಎ ಕಾನ್ಫಿಡೆನ್ಸ್ ಟು ದ ರೂರಲ್ ವುಮೆನ್. ವೆರಿ ಇಂಪಾರ್ಟೆಂಟ್ಲಿ ಇಟ್ ರೆಡ್ಯೂಸ್ ದ ಡಿಪೆಂಡೆನ್ಸಿ ಆನ್ ಮೆನ್. ಸಿ, ವಾಟ್ ಶಿ ಸ್ಪೋಕ್ ಅಬೌಟ್ ಹಿಯರ್ ದ ಸೈಕ್ಲಿಂಗ್ ಹ್ಯಾಸ್ ಮೇಡ್ ಎ ರೆಡ್ಯೂಸ್ಡ್ ಆಫ್ ದೇರ್ ಡಿಪೆಂಡೆನ್ಸಿ ಟುವರ್ಡ್ಸ್ ದ ಮೆನ್. ಸೊ ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾರೆ. ಓಕೆ, ನೌ ವಿ ಆಫನ್ ಸಿ ಅ ವುಮೆನ್ ಡೂಯಿಂಗ್ 4 ಕಿಲೋಮೀಟರ್ಸ್ ವುಮೆನ್ ನೌ ವಿ ಆಫನ್
see a woman doing 4 kilometer stretch on cycle to collect water. See, before introducing of the cycle to the rural women of Pudukkottai, what happens means these rural women, they have to walk 4 kilometer to fetch the waters. 4 kilometer kala nadakondogi neerana thagabarbekittanta. But after introducing of the cycle, it has made very beneficial to them. Sometimes with our children, see, ಕೊಡಗಳನ್ನೇ ತಗೊಂಡೋಗಿ ಆ ಪಾಟಲ್ಲಿ ನೀರನ್ನು ತುಂಬಿಕೊಂಡು 4 ಕಿಲೋಮೀಟರ್ಸ್ ನಡ್ಕೊಂಡು ಬರೋದು ತುಂಬ ಕಷ್ಟ. ಅದರಲ್ಲಿ ಈ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಬಟ್ ನಾ ಇಟ್ ಈಸ್ ಕಂಪ್ಲೀಟ್ಲಿ ಚೇಂಜ್. ಈವನ್ ಕಾರ್ಟಿಂಗ್ ಪ್ರಾವಿಷನ್ಸ್ ಫ್ರಮ್ ಅದರ್ ಪ್ಲೇಸಸ್ ಕ್ಯಾನ್ ಬಿ ಡನ್ ಆನ್ ದೇರ್ ಓನ್. ಕಾರ್ಟಿಂಗ್ ಪ್ರಾವಿಷನ್ಸ್ ಇಸ್ ಓಕೆ. ಸೊ ಬಂಡಿ ಅಂತ ನಾವು ಹೇಳ್ತೀವಲ್ಲ, ಸೊ ಅದರಲ್ಲೂ ಕೂಡ ಹೋಗಿ ತಗೊಂಡು ಬರ್ತಾ ಇದ್ರಂತೆ. ಅದ್ರ ಮೂಲಕ ಅವರು ಕೂಡ ನೀರನ್ನು ತಗೊಂಡು ಬರ್ತಾ ಇದ್ರಂತೆ. ಬಟ್ ಬಿಲೀವ್ ಮೀ, ಆದರೆ ಈಗ ಏನಾಗಿದೆ, ಈಗ ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ ಅಂದರೆ ವಿಮೆನ್ ಹ್ಯಾಡ್ ಟು ಪುಟ್ ಅಪ್ ವಿತ್ ಅ ವಿಷಸ್ ಅಟ್ಯಾಕ್. ರೈಟ್ ಡೌನ್ ಪುಟ್ ಅಪ್ ಅಂತ ಇದೆ. ಪುಟ್ ಅಪ್ ಅಂತಂದರೆ ಪುಟ್ ಅಪ್ ಮೀನ್ಸ್ ಬರ್ಕೊಳ್ರಿ ಏಬಲ್ ಅಂತ. ಏಬಲ್ ಪುಟ್ ಅಪ್ ಮೀನ್ಸ್ ಏಬಲ್. ವಿಮೆನ್ ಹ್ಯಾಡ್ ಟು ಪುಟ್ ಅಪ್ ವಿತ್ ಅ ವಿಷಸ್ ಅಟ್ಯಾಕ್. ಸೊ ಇಲ್ಲಿ ಪುಟ್ ಅಪ್ ಮೀನ್ಸ್ ಅಕ್ಸೆಪ್ಟ್ ಅಂತ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಈ ಡರ್ಟಿ ರಿಮಾರ್ಕ್ಸ್ ಅನ್ನೋದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೋ ಫಾರ್ ವಿಮೆನ್ ಹ್ಯಾಡ್ ಟು ಪುಟ್ ಅ ವಿಷಸ್ ಅಟ್ಯಾಕ್ ಆನ್ ದೇರ್ ಕ್ಯಾರೆಕ್ಟರ್ ವೆನ್ ದಿಸ್ ಬಿಗ್ಯಾನ್. ದಿಸ್ ಬಿಗ್ಯಾನ್ ಮೀನ್ಸ್ ಆಫ್ಟರ್ ದ ಬಿಗಿನಿಂಗ್ ಆಫ್ ದ ಸೈಕ್ಲಿಂಗ್. ಈ ಸೈಕಲ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ವಿಮೆನ್ ಹ್ಯಾಸ್ ಟು ಅಕ್ಸೆಪ್ಟ್ ದ ವಿಷಸ್ ಅಟ್ಯಾಕ್. ಅವರ ಮೇಲೆ ಆದಂಥ ಬ್ಯಾಡ್ ಕಮೆಂಟ್ಸನ್ನು ಅವರೆಲ್ಲರೂ ಕೂಡ ಸಹಿಸ್ಕೊಂಡ್ರು. ಆದರೂ ಕೂಡ ದೇ ನೆವರ್ ಗಿವ್ ಅಪ್ ಆಫ್ ದಿಸ್ ಸೈಕ್ಲಿಂಗ್. So many made a filth remarks. Filth means dirty remarks. Eshto jana purushro dirty remarks ana madidru, but they never give up. But aravoligge cycling social sanction, so women took to it means accepted. Adre ee aravoli iyakam en bartala, this aravoli iyakam has given more confidence to the rural women of Pudukkottai to took to the cycle. So far that the writer says that in this paragraph he says that N. Kannammal, who is the central coordinator of Aravoli Iyakam, who she speaks that this reduces their dependency on men. Moreover, the women has to fetch 4 kilometers for the water, but after introducing the cycle it has completely changed. And also the writer says that there are some vicious attacks on the women, but they never give up because there is a boost up organization which is none other than Aravoli Iyakam. So the Aravoli Iyakam irodrinda enagutte andre mahileyarige thumba helpful aagutte anta helidru. So now early among them Kannammal herself thought as though a science graduate, she had mustered the courage to cycle earlier. ಎನ್ ಕನ್ನಮ್ಮಲ್, ಹೂ ಶಿ ಇಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ಅರವೋಲಿ ಇಯಕಂ, ಈ ಅರವೋಲಿ ಇಯಕಂ ಬರೋಕಿನ ಮುಂಚೆನೂ ಕೂಡ ದೋ ಶಿ ಇಸ್ ಎ ಸೈನ್ಸ್ ಗ್ರ್ಯಾಜುಯೇಟ್, ಒಬ್ಬ ವಿಜ್ಞಾನದ ಪದವೀಧರ ಆಗಿದ್ರೂ ಕೂಡ ಎನ್ ಕನ್ನಮ್ಮಲ್ ಸೈಕಲನ್ನು ಮುಕ್ತಾ ಇರುತ್ತೆ. ಶಿ ಬಿಕಾಸ್ ಆಫ್ ದಟ್ ಹೌ ದ ಸೊಸೈಟಿ ಹ್ಯಾಸ್ ಬಿಟ್, ಹೌ ದ ಬ್ಯಾಡ್ ಕಮೆಂಟ್ಸ್ ಹ್ಯಾಸ್ ಟು ಬಿ ಮೇಡ್ ಆನ್, ಆ ಒಂದು ಉದ್ದೇಶದಿಂದ ಅವಳು ಸೈಕಲಿಂದ ದೂರ ಇದೆ. ಬಟ್ ಆಫ್ಟರ್ ಎಂಟ್ರಿಂಗ್ ಆಫ್ ದ Aravoli Iyakam to the Pudukkottai district, she has very boldly accepted the cycle and she has become the central coordinator of Aravoli Iyakam. So this is. So visiting an Aravoli cycle training camp, so yen martta itu andre what is the nature of work Aravoli Iyakam ಈ ಆರ್ಗನೈಸೇಷನ್ನ ಕೆಲಸ ಏನಪ್ಪ ಅಂದರೆ ವಿಸಿಟಿಂಗ್ ಅನ್ ಅರವೋಲಿ ಸೈಕಲ್ ಟ್ರೈನಿಂಗ್ ಕ್ಯಾಂಪ್ ಈಸ್ ಅನ್ ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್. ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಹಾಲಿಡೇಸ್ ಇದ್ದಾಗ ಟ್ರೈನಿಂಗ್ ಕ್ಯಾಂಪ್ಸನ್ನು ಹಾಕ್ಕೊಳ್ತಾ ಇದ್ರು ಆ ಡಿಸ್ಟಿಕಲ್ಲಿ, ಅಲ್ಲಲ್ಲಲ್ಲಿ ಟ್ರೈನಿಂಗ್ಸ್ ಕ್ಯಾಂಪನ್ನು ಹಾಕ್ಕೊಳ್ತಾ ಇರುತ್ತೆ. ಇನ್ನು ಕಿಲಕುರುಚಿ ವಿಲೇಜ್ ಆಲ್ ದ ಪ್ರೋಸ್ಪೆಕ್ಟಿವ್ ಲರ್ನರ್ಸ್ ಹ್ಯಾಡ್ ಟರ್ನ್ ಔಟ್ ದೇರ್ ಸಂಡೇ ಬೆಸ್ಟ್. ಸಿ ಅದರಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕಿಲಕುರುಚಿ ಅಂತೇಳಿ ಆ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಈ ಆರ್ಗನೈಸೇಷನ್ ಹೋದಾಗ ಸಂಡೇ ಹೋಗ್ತಾರೆ. ಸಂಡೇ ಹೋದಾಗ ಏನಾಗುತ್ತೆ ಅಂದರೆ ಆಲ್ ದ ವುಮೆನ್ ಇನ್ ದಟ್ ಕಿಲಕುರುಚಿ
have turned towards their Araboli Yakam and they wanted to learn cycling. ಸೈಕಲ್ ಕಲಿಬೇಕು ಅನ್ನೋ ಉದ್ದೇಶದಿಂದ ಅವರು ಬಂದರು. ಅಲ್ಲಿ ಹೇಳಿದರು ನೋಡಿ, ಯು ಕೆನಾಟ್ ಹ್ಯಾವ್ ಬೀನ್ ಸ್ಟ್ರಕ್ ಬೈ ಶೀರ್ ಪ್ಯಾಷನ್ ಆಫ್ ದ ಪ್ರೋ ಸೈಕ್ಲಿಂಗ್ ಮೂಮೆಂಟ್, ದ ಹ್ಯಾಡ್ ಟು ನೋ ಸೈಕ್ಲಿಂಗ್ ದ ನ್ಯೂ ಸೈಕ್ಲಿಸ್ಟ್ ಈವನ್ ಸಿಂಗ್ ಆಫರ್ಡ್ ಅ ವೇ ಔಟ್ ಆಫ್ ದ ಎನ್ಫೋರ್ಸ್ಡ್ ರುಟೀನ್ಸ್. ಅಂದರೆ ಕೇವಲ ಸೈಕಲ್ ಕಲಿಬೇಕು ಅಂತೇಳಿ ಶೀರ್ ಪ್ಯಾಷನ್, ಕೇವಲ ಪ್ಯಾಷನ್ ಇದ್ದರೆ ಸಾಲ, ಮತ್ತು ಬದಲಾಗಿ ಏನು ಮಾಡಬೇಕು ಅಂದರೆ ಆ ಪ್ಯಾಷನ್ನ ಜೊತೆಗೆ ಕಲಿಯುವಂಥ ಮನೋಭಾವನೆಯಿಂದ ಹೊರಗಡೆ ಬರಬೇಕು. ಸೊ ಆ ಸಂಡೇ ಏನು ಮಾಡಿದ್ರು ಅಂದರೆ ಕೆಲ ಕುರ್ಚಿಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಎಲ್ಲರೂ ಕೂಡ ಹೊರಗಡೆ ಬಂದು ಆ ಸೈಕಲನ್ನು ಕಲಿಯೋದ್ರಲ್ಲಿ ಬ್ಯುಸಿ ಆಗ್ತಾರೆ. ದೇ ಹ್ಯಾಡ್ ಟು ನೋ ಸೈಕ್ಲಿಂಗ್ ಆಫರ್ಡ್ ಎ ವೇ ಔಟ್ ಆಫ್ ಎನ್ಫೋರ್ಸ್ಡ್ ರುಟೀನ್ಸ್ ಅರೌಂಡ್ ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್. ಎಸ್ಪೆಷಲಿ ಯಾಕೆ ಸೈಕಲ್ ಕಲಿಬೇಕಿತ್ತು ಅಂದರೆ ಈ ಮೇಲ್ ಪುರುಷ ಸಮಾಜ ಹಾಕಿರ್ತಕ್ಕಂಥ ಬ್ಯಾರಿಯರ್ಸನ್ನು ತಡೆದು ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ. ದ ನ್ಯೂ ಸೈಕ್ಲಿಸ್ಟ್ ಈವನ್ ಸಿಂಗ್ ಎ ಸಾಂಗ್ ಪ್ರೊಡ್ಯೂಸ್ಡ್ ಬೈ ಅರೌಲಿ ಟು ಎನ್ಕರೇಜ್ ದ ಬೈಸಿಕಲ್ ಸಿ. ಅಲ್ಲಿ ಸೈಕಲ್ ಕಲಿತಾ ಇರ್ತಕ್ಕಂಥ ಮಹಿಳೆಯರನ್ನು ಎನ್ಕರೇಜ್ ಮಾಡೋದಕ್ಕೋಸ್ಕರ ಸಾಂಗನ್ನು ಕಂಪೋಸ್ ಮಾಡಿದ್ದಾರೆ. ಓಕೆ, ದಟ್ ಈಸ್ ಹೌ ದೇ ಎನ್ಕರೇಜ್ ದೇರ್ ನ್ಯೂ ಸೈಕ್ಲಿಸ್ಟ್. ಒನ್ ಆಫ್ ದೀಸ್ ಹ್ಯಾಸ್ ಲೈನ್ಸ್ ಲೈಕ್, ಅದರಲ್ಲಿ ಒಂದು ಸಾಂಗ್ ಯಾವ ಹೇಗಿತ್ತು ಅಂದರೆ ಆ ಒಂದು ಲೈನ್ ಹೇಗಿತ್ತು ಅಂದರೆ, ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್ ಮೂವ್ ವಿತ್ ದ ವೀಲ್ ಆಫ್ ಟೈಮ್. ಲುಕ್ ಅಟ್ ಹೌ ದ ಟೈಟಲ್. ಓ ಸಿಸ್ಟರ್ ಕಮ್ ಲರ್ನಿಂಗ್ ಸೈಕಲ್ ಲರ್ನಿಂಗ್ ಸೈಕ್ಲಿಂಗ್ ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್ ಮೂವ್ ವಿತ್ ದ ವೀಲ್ ಆಫ್ ಟೈಮ್. ಸೊ ದಿಸ್ ಈಸ್ ವಾಟ್ ದೇ ಪ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ದೇ ಹ್ಯಾವ್ ಪ್ರಾಕ್ಟೀಸಿಂಗ್ ದ ಸೈಕ್ಲಿಂಗ್. ಓಕೆ, ಸೊ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ವೆರಿ ಲಾರ್ಜ್ ನಂಬರ್ ಆಫ್ ದೋಸ್ ಟ್ರೈನ್ಡ್ ಹ್ಯಾವ್ ಕಮ್ ಬ್ಯಾಕ್ ಟು ದ ಹೆಲ್ಪ್ ನ್ಯೂ ಲರ್ನರ್ಸ್. ಹಾಗಾದರೆ ಸೈಕಲನ್ನು ಕಲಿತ ಮೇಲೆ ಯಾರು ಸುಮ್ಮನೆ ಹೋಗ್ತಾ ಇರಲಿಲ್ಲ, ಸೈಕಲನ್ನು ಕಲ್ತಿರೋರು ಯಾರು ಸೈಕಲ್ ಬರೋದಿಲ್ವೋ ಅಥವಾ ಯಾರಿಗೆ ಸೈಕಲ್ ಬರೋದಿಲ್ವೋ ಅವರಿಗೆ ಸೈಕಲನ್ನು ಕಲಿಸ್ತಾ ಇದೆ ಅಂತ. ಸೊ ದಿಸ್ ಈಸ್ ಹೌ ವಿ ಕಾಲ್ ದಿಸ್ ಎ ಸೋಷಿಯಲ್ ಮೂಮೆಂಟ್, ಇಟ್ ಈಸ್ ಎ ಸೋಷಿಯಲ್ ರೆವಲ್ಯೂಷನ್ ಅಂತೇಳಿ ಅದಕ್ಕೆ ಹೇಳಿದೆ. ಓಕೆ, ದೇ ವರ್ಕ್ ಫ್ರೀ ಆಫ್ ಚಾರ್ಜ್ ಫಾರ್ ಅರೌಲಿ. ಸಿ, ದೀಸ್ ನ್ಯೂ ಲರ್ನರ್ಸ್ ಆರ್ ದ ನ್ಯೂ ಸೈಕ್ಲಿಸ್ಟ್ ಹ್ಯಾವ್ ವರ್ಕ್ ಫ್ರೀ ಆಫ್ ಚಾರ್ಜ್ ಫಾರ್ ದ ಅರೌಲಿ. ಆಡ್ಲಿ ನೇಮ್ಡ್ ಮೀನ್ಸ್ ಸ್ಟ್ರೇಂಜ್ ದಟ್ ಈಸ್ ಸ್ಟ್ರೇಂಜ್ಲಿ ಮಾಸ್ಟರ್ ಟ್ರೈನ್ಡ್. ಅವರಿಗೆ ಅವ್ರನ್ನ ಏನಂತ ಕರಿತಾ ಇದ್ರು ಅಂದರೆ ಮಾಸ್ಟರ್ ಟ್ರೈನ್ಡ್ ಅಂತ ಕರಿತಾ ಇದ್ರಂತೆ. ದೇರ್ ಇಸ್ ನಾಟ್ ಓನ್ಲಿ ಡಿಸೈರ್ ಟು ಲರ್ನ್ ಬಟ್ ವಿಸ್ಪರ್ಡ್ ದಟ್ ಈಸ್ ಅ ಪರ್ಸೆಪ್ಷನ್ ಅಮಾಂಗ್ ದೆಮ್ ದಟ್ ಆಲ್ ವಿಮೆನ್ ಆರ್ ಟು ಲರ್ನ್ ಸೈಕ್ಲಿಂಗ್. ಸೊ ಅಲ್ಲಿ ಒಂದು ಪರ್ಸೆಪ್ಷನ್ ಇತ್ತು, ಪರ್ಸೆಪ್ಷನ್ ಅಂದರೆ ಒಂದು ಗ್ರಹಿಕೆ ಇತ್ತು. ಪರ್ ಹ್ಯಾಪ್ಸ್ ಏನಂತ ಇತ್ತು ಅಂದರೆ ಆಲ್ ದ ವುಮೆನ್ ಆರ್ ಟು ಲರ್ನ್ ಸೈಕ್ಲಿಂಗ್. ಆರ್ ಟು ಮೀನ್ಸ್ ಕಂಪಲ್ಸರಿ, ಎಲ್ಲ ಮಹಿಳೆಯರು ಕೂಡ ಕಂಪಲ್ಸರಿ ಸೈಕಲನ್ನು ಕಲಿಯಲೇಬೇಕು ಅನ್ನೋ ಒಂದು ವಾದ ಅವರಲ್ಲಿ ಇತ್ತಂತೆ. ಸೊ ದಟ್ ಇನ್ ಟರ್ನ್ ದ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಎನ್ರಿಚ್ ದ ಲಿಟ್ರಸಿ ಮೂಮೆಂಟ್ ದ ನ್ಯೂ ಸೈಕ್ಲಿಸ್ಟ್ ಆರ್ ಬೌಂಡ್ ಈವನ್ ಮೋರ್ ಪ್ಯಾಶನೇಟ್ಲಿ ದನ್ ಬಿಫೋರ್ ಅರವೋಲಿ. ಸೊ ಅರವೋಲಿ ಬಂದಮೇಲೆ ಅರವೋಲಿ ಬರೋಕ್ಕಿಂತ ಮುಂಚೆ ಸೊ ಇದರಲ್ಲಿ ಕಲಿಬೇಕಾದಂಥ ಒಂದು ಆಸಕ್ತಿ ಆ ಮಹಿಳೆಯರಲ್ಲಿ ಇತ್ತು ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ದಿಸ್ ಈಸ್ ಹೌ ದ ರೈಟರ್ ಸೇಸ್ ದಟ್ ಇನ್ ದ ಕಿಲಕುರುಚಿ ವಿಲೇಜ್ ದಟ್ ಆಲ್ ದ ವುಮೆನ್ ಹೂ ಹಾಸ್ ಟರ್ನ್ ಟುವರ್ಡ್ಸ್ ದರ್ ಸಂಡೇ ಬೆಸ್ಟ್ ಆ್ಯಂಡ್ ದೇ ಲರ್ನ್ ಸೈಕ್ಲಿಂಗ್ ಆ್ಯಂಡ್ ಟು ಮೋಟಿವೇಟ್ ದ ನ್ಯೂ ಸೈಕ್ಲಿಸ್ಟ್ ದೇ ಹ್ಯಾವ್ ಕಂಪೋಸ್ ದಿಸ್ ಸಾಂಗ್ ಲೈಕ್ ದಟ್ ಹೋ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್ ಆ್ಯಂಡ್ ಮೂವ್ ವಿತ್ ಯುವರ್ ದ ಟೈಮ್ ಆಫ್ ವೀಲ್. ಸೊ ದಟ್ ಈಸ್ ವಾಟ್ ಇಸ್ ಇಸ್ ಆ್ಯಂಡ್ ಮೋರ್ ಓವರ್ ದ ಮಾಸ್ಟರ್ ಟ್ರೈನರ್ಸ್ ದ ಮಾಸ್ಟರ್ ಟ್ರೈನರ್ಸ್ ಹೂ ಇಸ್ ನನ್ ಅದರ್ ದ್ಯಾನ್ ದೋಸ್ ಹೂ ನ್ಯೂ ದ ಸೈಕ್ಲಿಂಗ್ ದ ಹೆಲ್ಪ್ ದ ವಿಮೆನ್ ಹೂ ಡಸಂಟ್ ನೋ ಅಬೌಟ್ ದ ಸೈಕ್ಲಿಂಗ್ ಆ್ಯಂಡ್ ದಿಸ್ ಈಸ್ ಹೌ ದೇ ವರ್ಕ್ ಇನ್ ಅ ಫ್ರೀ ಆಫ್ ಚಾರ್ಜ್ ಫಾರ್ ದ ಅರವೋಲಿ ಆರ್ಗನೈಸೇಷನ್. ಸೊ ದಿಸ್ ಈಸ್ ಹೌ ದ ಸೋಷಿಯಲ್ ಮೂಮೆಂಟ್ ಆರ್ ದ ಸೋಷಿಯಲ್ ರೆವಲ್ಯೂಷನ್ ಹ್ಯಾಸ್ ಸ್ಪ್ರೆಡ್ ಅಕ್ರಾಸ್ ದ ಪುಡುಕೊಟ್ಟಾಯಿಸ್. ಸೊ ಇಲ್ಲಿ ನಿಮಗೆ ಫೋರ್ ಮಾರ್ಕ್ ಕ್ವೆಶನ್ ಏನು ಕೇಳ್ತಾರೆ ಅಂದರೆ ರೈಟ್ ಎ ನೋಟ್ ಡೌನ್, ಬರ್ಕೊಳ್ಳಿ ಕರೆಕ್ಟಾಗಿ. ದ ಫೋರ್ ಮಾರ್ಕ್ ಕ್ವೆಶನ್, ರೈಟ್ ಎ ನೋಟ್ ಡೌನ್, ರೈಟ್ ಅ ನೋಟ್ ಡೌನ್ ರೋಲ್ ಆಫ್, ರೈಟ್ ಎ ನೋಟ್ ಡೌನ್ ರೋಲ್ ಆಫ್ ಅರವೋಲಿ ಯಕ್ಕಂ. ರೈಟ್ ಎ ನೋಟ್ ಡೌನ್ ದ ರೋಲ್ ಆಫ್ ಅರವೋಲಿ ಯಕ್ಕಂ, ಅರವೋಲಿ ಯಕ್ಕಂ ಇನ್ ಇನ್ ಪುಡುಕೊಟ್ಟಾಯ್ ಇನ್ ರೂರಲ್ ವುಮೆನ್ ಆಫ್ ಪುಡುಕೊಟ್ಟಾಯ್ ಡಿಸ್ಟ್ರಿಕ್ಟ್ ಇನ್ ರೂರಲ್ ವುಮೆನ್ ಆಫ್ ಪುಡುಕೊಟ್ಟಾಯ್ ಡಿಸ್ಟ್ರಿಕ್ಟ್. ಸೊ ಇದಿಷ್ಟು ಕೂಡ ನೀವಿನ್ನೇನು ಬರೀಬೇಕು ಅಂದರೆ ಏನು ಕನ್ನಮ್ಮಲ್ ಬಗ್ಗೆ ಬರೀಬೇಕು, ಅರವೋಲಿ ಯಕ್ಕಂ ಅಂದ್ರೇನು, ಅರವೋಲಿ ಯಕ್ಕಂ
ಎಲ್ಲಿ ಸ್ಟಾರ್ಟ್ ಆಗ ಅರವಲ್ಲಿ ಏಕಂ ಅಂದ್ರೇನು, ಅದರ ಅರ್ಥ ಏನು, ಯಾರು ಸೆಂಟ್ರಲ್ ಕೋಆರ್ಡಿನೇಟ್ ಅಥವಾ ಅರವಲ್ಲಿ ಏಕಂ ಯಾವ ರೀತಿ ಕಲಿಸ್ತಾ ಇತ್ತು. ಸೊ ಇದಿಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿದೆ ಟಿಲ್ ನಾವು ಇಲ್ಲಿವರೆಗೂ ಈ ಪ್ಯಾರಾಗ್ರಾಫ್ವರೆಗೂ ನೀವು ಕವರ್ ಮಾಡಿದರೆ ಸೊ ದಟ್ ಹ್ಯಾಸ್ ಬಿಕಮ್ ಅ ಬೆಸ್ಟ್ ಆನ್ಸರ್ ದಟ್ ಯು ವಿಲ್ ಗೋಯಿಂಗ್ ಟು ಗೆಟ್ ಅ ಗುಡ್ ಮಾರ್ಕ್ಸ್ ಫಾರ್ ದಟ್ ಕ್ವಶನ್. ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಕ್ಲಾಸ್. ಓಕೆ, ಸೊ ಲೆಟ್ ವಿ ಕಂಟಿನ್ಯೂ ದ ರಿಮೈನಿಂಗ್ ಕ್ಲಾಸ್ನ ಉಳಿದಿರ್ತಕ್ಕಂಥ ಲೆಸನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಇಫ್ ಯು ಹ್ಯಾವ್ ಎನಿ ಕ್ವರೀಸ್ ಯು ಜಸ್ಟ್ ಕಾಂಟ್ಯಾಕ್ಟ್ ಮೀ, ಲೆಟ್ ವಿ ಗಿವ್ ಸೊಲ್ಯೂಷನ್ ಫಾರ್ ಆಲ್ ಯುವರ್.